ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ಬೆಣ್ಣೆಯಿಂದ ತುಪ್ಪನ ಹೇಗೆ ಕಾಯಿಸೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಹೀಗೆ ಮರಳು ಮರಳಾಗಿ ತುಂಬಾ ಟೇಸ್ಟಿಯಾಗಿ ತುಪ್ಪ ಕಾಯಿಸಬೇಕು ಅಂದರೆ ಕೆಲವು ಮೆಥಡ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಕಾಯಿಸ್ತಾರೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಒಬ್ಬೊಬ್ಬರು ಒಂದೊಂದು ರೀತಿ ತುಪ್ಪನ ಕಾಯಿಸ್ತಾರೆ. ಈ ಮೆಥಡಲ್ಲಿ ಒಂದ್ಸಲ ತುಪ್ಪನ ಕಾಯಿಸಿ ನೋಡಿ, ಆ ತುಪ್ಪದ ಸ್ಮೆಲ್ಲಿಗೆ ಮತ್ತು ಟೇಸ್ಟಿಗೆ ನೀವೇ ವಾವ್ ಅಂತೀರಾ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ, ಯಾಕಂದರೆ ಬೆಣ್ಣೆ ಹುಕ್ಕೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ 2 ಕೆಜಿ ಬೆಣ್ಣೆನ ಕಾಯಿಸ್ತಿರೋದು. ಅದು ಲೋ ಫ್ಲೇಮ್ ಇಟ್ಕೊಂಡೇ ಮೆಲ್ಟ್ ಮಾಡಬೇಕಾಗುತ್ತೆ, ಹೈ ಫ್ಲೇಮ್ನ ಇಟ್ಕೋಬಾರ್ದು. ನಾನು ಈ ವಿಡಿಯೋದಲ್ಲಿ ಬೆಣ್ಣೆ ಕಾಯಿಸೋದ್ರ ಜೊತೆಗೆ ಇದಕ್ಕೆ ಯೂಸ್ ಮಾಡುವಂಥ ತುಪ್ಪದ ಪುಡಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಬೆಣ್ಣೆ ಕಾಯಿಸ್ಲಿಕ್ಕೆ ಏನೇನು ಯೂಸ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಇಲ್ಲಿ 2 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ತುಪ್ಪದ ಪುಡಿ, ಹಾಗೆ ಅರಿಶಿಣ ಪುಡಿಯನ್ನು ಬಳಸಿದ್ದೀವಿ. ನೆಕ್ಸ್ಟು ಈ ತುಪ್ಪದ ಪುಡಿಯನ್ನು ಹೇಗೆ ಮಾಡೋದು ತೋರಿಸ್ತೀನಿ. ನೋಡಿ ಬೆಣ್ಣೆ ಮೆಲ್ಟ್ ಆಗ್ತಾನೆ ಇದೆ. ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು, ಇಲ್ಲ ಅಂದರೆ ಬೇಗ ಹುಕ್ಕಿ ಬರೋ ಚಾನ್ಸಸ್ ಇರುತ್ತೆ. ನೋಡಿ ಲೋ ಫ್ಲೇಮಲ್ಲಿದ್ದರೂ ಸಹ ಎಷ್ಟೋ ಮೇಲುಗಡೆ ತನಕ ಹುಕ್ಕಿ ಬಂದಿದೆ. ಸೊ ಈಗ ಸೌಟಲ್ಲಿ ನೀಟಾಗಿ ಅದನ್ನು ತಿರುಗಿಸ್ತೀವಿ. ನೊರೆ ಕಂಪ್ಲೀಟಾಗಿ ಕೆಳಗಡೆ ಹೋಗೋವರೆಗೂ ಹಾಗೆ ನಿಧಾನವಾಗಿ ತಿರುಗಿಸ್ತಾ ಇರಿ. ತುಪ್ಪ ಕಾಯಿಸ್ಲಿಕ್ಕೆ ನಿಯರ್ಲಿ 1 ಅವರ್ವರೆಗೂ ಆಗುತ್ತೆ. ಬನ್ನಿ ಈಗ ತುಪ್ಪದ ಪುಡಿನ ಹೇಗೆ ಮಾಡೋದು ತೋರಿಸ್ತೀನಿ. ನೋಡಿ ನಾನಿಲ್ಲಿ ಮಾಡಿಟ್ಕೊಂಡಿದ್ದು ಖಾಲಿಯಾಗಿದೆ, ಈಗ ಮತ್ತೆ ಮಾಡಿ ತೋರಿಸ್ತಿದ್ದೀನಿ. ಇದನ್ನು ನ್ಯಾಚುರಲ್ ಟೇಸ್ಟ್ ಮೇಕರ್ ಅಂತಲೇ ಹೇಳ್ಬೋದು. ನೀವು ವೆಜ್ ಅಥವಾ ನಾನ್ ವೆಜ್ ಯಾವುದೇ ಅಡುಗೆಗಾದ್ರೂ ಇದನ್ನು 1/2 ಸ್ಪೂನಷ್ಟು ಹಾಕಿದ್ರೆ ಸಾಕು, ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ತುಪ್ಪ ಕಾಯ್ತಾ ಇದೆ, ಅದು ಲೋ ಫ್ಲೇಮಲ್ಲೇ ಇರಲಿ. ಆವಾಗವಾಗ ಮಧ್ಯೆ ಮಧ್ಯೆ ಹೀಗೆ ತಿರುಗಿಸ್ತಾ ಇರಿ. ಕೆಲವು ಸಲ ತುಪ್ಪಕ್ಕೆ ಡಾಲ್ಡಾ ಅಥವಾ ಬೇರೆ ಏನೇನು ಮಿಕ್ಸ್ ಮಾಡಿರ್ತಾರೆ, ಆ ಥರ ಟೈಮಲ್ಲಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಆವಾಗವಾಗ ತಿರುಗಿಸ್ತಾ ಇರಿ. ಬನ್ನಿ ಈಗ ತುಪ್ಪದ ಪುಡಿ ಮಾಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಕಪ್ಪಷ್ಟು ಮೆಂತಿಯನ್ನು ಹಾಕ್ಕೊಂಡು ಹುರ್ಕೊಳ್ಳಿ. ಅದ್ರದ್ದು ಫ್ಲೇವರು ಬಿಟ್ಕೊಳ್ಳೋವರೆಗೂ ಹುರಿಬೇಕು. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನೆಕ್ಸ್ಟು ಅದೇ ಪ್ಯಾನಿಗೆ 1/2 ಕಪ್ ಮೆಣಸನ್ನು ಹಾಕ್ಕೊಳ್ಳಿ. ಮೆಣಸನ್ನು ಅಷ್ಟೇ ತುಂಬ ಲೈಟಾಗಿ ಹುರ್ಕೋಬೇಕಷ್ಟೇ. ಅದಕ್ಕೆ 5-6 ಏಲಕ್ಕಿ ಮತ್ತು 1-7 ಲವಂಗನ ಹಾಕಿದ್ವಿ. ಇಲ್ಲಿ ಹಾಕಿರೋವಂಥ ಎಲ್ಲ ವಸ್ತುಗಳು ಸಹ ತುಪ್ಪದಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಲಿಕ್ಕೆ ಮತ್ತು ಬ್ಯಾಡ್ ಸ್ಮೆಲ್ನ ಕಂಟ್ರೋಲ್ ಮಾಡಲಿಕ್ಕೆ, ಕೆಲವ್ರಿಗೆ ತುಪ್ಪ ತಿಂದಾಗ ಗಂಟ್ಲು ಕಟ್ಕೊಳ್ಳುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ಕಂಟ್ರೋಲ್ ಆಗುತ್ತೆ ಈ ಥರ ತುಪ್ಪ ಮಾಡೋದ್ರಿಂದ. ಇಲ್ಲಿ 1 ಸ್ಪೂನು ಉಪ್ಪು, ಸ್ವಲ್ಪ ಸಕ್ಕರೆ ಮತ್ತು ಅರಿಶಿಣ ಪುಡಿ ಎಲ್ಲವನ್ನೂ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ತುಪ್ಪದ ಪುಡಿ ರೆಡಿಯಾಗಿದೆ. ಇದನ್ನು ನ್ಯಾಚುರಲ್ ಟೇಸ್ಟ್ ಮೇಕರ್ ಅಂತಲೇ ಹೇಳ್ಬೋದು. ಬೆಣ್ಣೆ ಕಾಯಿಸ್ಲಿಕ್ಕೆ ಮಾತ್ರ ಅಲ್ಲ, ಬೇರೆ ಯಾವುದೇ ರೆಸಿಪಿಗಳಿಗೂ ಸಹ ಇದನ್ನು ಬಳಸ್ಬೋದು. ತುಂಬಾ ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಮಾಡಿಟ್ಕೊಳ್ಳಿ, ನಿಯರ್ಲಿ 6 ಮಂತ್ಸ್ ತನಕ ಒಂದು ಹೇರ್ಟೈಟ್ ಕಂಟೈನರ್ಲ್ಲಿ ಹಾಕಿ ಇಟ್ಕೊಬೋದು. ನೋಡಿ ಈಗ ನಿಧಾನಕ್ಕೆ ತುಪ್ಪ ಸ್ವಲ್ಪ ಸ್ವಲ್ಪವಾಗಿ ಬೇರೆ ಆಗ್ತಾ ಬರ್ತಾ ಇದೆ. ಬೆಣ್ಣೆನ ಯಾವಾಗಲೂ ಸ್ವಲ್ಪ ಗೊತ್ತಿರೋ ಕೂಡನೇ ತೊಗೋಬೇಕು. ಈಗ ಮೋಸ ಮಾಡೋರೇ ಜಾಸ್ತಿ, ಬೆಣ್ಣೆಗೆ ಮೈದಾ ಡಾಲ್ಡ ಎಲ್ಲ ಮಿಕ್ಸ್ ಮಾಡ್ತಾ ಇರ್ತಾರೆ ತೂಕ ಬರಲಿ ಅನ್ನೋ ಕಾರಣಕ್ಕೆ. ಸೊ ನೋಡ್ಕೊಂಡು ತೊಗೊಳ್ಳಿ. ಈಗ 2 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಇದರಲ್ಲಿ ಶೀತ ಆಗುತ್ತೆ ಅಂತಾರಲ್ಲ, ಆ ಶೀತ ಉಡಿಯುತ್ತೆ ಅಂತ ಹೇಳ್ತಾರೆ. ಹಾಗೆ ಮೆಣಸು ಮತ್ತು ಮೆಂತ್ಯ ಎಲ್ಲ ಹಾಕೋದ್ರಿಂದ ಅದರದ್ದು ಕಂಪ್ಲೀಟ್ ಸ್ಮೆಲ್ಲನ್ನು ರಿಮೂವ್ ಮಾಡುತ್ತೆ ಅದೆಲ್ಲ. ನೋಡಿ ಈಗ ಸ್ವಲ್ಪ ಸ್ವಲ್ಪವಾಗಿ ತುಪ್ಪ ಬಿಟ್ಕೊತಾ ಇದೆ. ಬಟ್ ಇನ್ನು ಕಂಪ್ಲೀಟಾಗಿ ಈ ಥರ ಕಾಣಿಸ್ತಿದೆಯಲ್ಲ, ಇದೆಲ್ಲ ಮೆಲ್ಟ್ ಆಗ್ತಾ ಹೋಗುತ್ತೆ, ಮೆಲ್ಟಾಗಿ ತುಪ್ಪ ಕನ್ವರ್ಟ್ ಆಗುತ್ತೆ. ಅಲ್ಲಿವರೆಗೂ ಕಾಯಿಸ್ತಾ ಇರಬೇಕು. ಮತ್ತು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಆವಾಗವಾಗ ಸ್ವಲ್ಪ ತಿರುಗ್ತಾ ಇರಿ. ಪ್ಯೂರ್ ಆಗಿದ್ದರೆ ಅಷ್ಟು ಇದಾಗಲ್ಲ, ಬಟ್ ಬೇರೆ ಏನಾದರೂ ಮಿಕ್ಸ್ ಮಾಡಿದರೆ ಬೇಗ ತಳ ಹಿಡಿಯುತ್ತೆ. ಇಲ್ಲಿ 1/2 ಸ್ಪೂನಷ್ಟು ತುಪ್ಪದ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಸ್ವಲ್ಪ ಸಾಕು, ತುಂಬ ಹಾಕೋ ಅವಶ್ಯಕತೆ ಇರಲ್ಲ. ಮತ್ತು ಕೆಲವರು ಎಕ್ಸ್ಟ್ರಾ ಅರಿಶಿನ ಪುಡಿನ ಹಾಕ್ತಾರೆ ಇನ್ನೂ ಕಲರ್ ಚೆನ್ನಾಗಿ ಬರಲಿ ಅಂತ. ಇಲ್ಲ, ನಾವು ಇದಕ್ಕೆ ತುಪ್ಪದ ಪುಡಿಗೆ ಅರಿಶಿನ ಪುಡಿ ಹಾಕಿರೋದ್ರಿಂದ ಹಾಕೋ ಅವಶ್ಯಕತೆ ಇರಲ್ಲ. ಉಪ್ಪನ್ನು ಅಷ್ಟೇ, ನಾವು ತುಪ್ಪದ ಪುಡಿಗೆ ಉಪ್ಪು ಹಾಕಿರೋದ್ರಿಂದ ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ. ಅಲ್ಲಿ ಹಾಕಿಲ್ಲ ಅಂದರೆ ಮಾತ್ರ 1/2 ಸ್ಪೂನಷ್ಟು ಉಪ್ಪನ್ನು ಹಾಕಿ. ನೋಡಿ ತುಪ್ಪ ರೆಡಿ ಆಯಿತು. ಈಗ ಇದನ್ನು ನೀಟಾಗಿ ಒಂದು ಸ್ಟೀಲ್ ಜಾಲರಿ ಇಟ್ಕೊಂಡು
ನೀವು ಯಾವುದರಲ್ಲಿ ಸ್ಟೋರ್ ಮಾಡ್ತೀರಾ, ಸ್ಟೀಲ್ ಡಬ್ಬಿ ಇರ್ಬೋದು ಅಥವಾ ಗ್ಲಾಸ್ ಡಬ್ಬಿಗೆ ಈ ಥರ ಸೋಸ್ಕೊಂಡು ಇಟ್ಕೊಳ್ಳಿ. ನೋಡಿ ಈ ಥರ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇನ್ನು ಬೆಳಗ್ಗೆಗೆ ನೋಡಿದಾಗ ಈ ಥರ ತುಪ್ಪ ರೆಡಿಯಾಗಿದೆ ನೋಡಿ, ಎಷ್ಟು ಮರಳು ಮರಳಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.